ನಿಮ್ಮ ರಂಜಿ ಟ್ರೋಫಿ ಈಗ ನಿಮ್ಮ ಡಿ ಲೀಗ್ ಮ್ಯಾಚಸ್ ಇರ್ಬೋದು ಕ್ಲಬ್ ಇರ್ಬೋದು ಈಗ ರಂಜಿ ಟ್ರೋಫಿ ಬಗ್ಗೆ ಮಾತಾಡೋದಾದ್ರೆ ರಂಜಿ ಟ್ರೋಫಿ ನಿಮ್ಗೊಂದು ಡ್ರೀಮ್ ಡೆಬ್ಯೂ ಅಂತ ಹೇಳ್ತೀನಿ ಟ್ರಿಪಲ್ ಧಮಾಕ ಒಂದು ಕಡೆ ರಾಹುಲ್ ದ್ರಾವಿಡ್ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ನೀವು ಡೆಬ್ಯೂ ಮಾಡ್ತೀರಾ ಮತ್ತೊಂದು ಕಡೆ ಹ್ಯಾಟ್ರಿಕ್ ತೆಗಿತೀರಾ ಇನ್ನೊಂದು ಕಡೆ ಏನಂದರೆ ತುಂಬಾ ಒಂದು ಬಿಗ್ ಮಾರ್ಜಿನಲ್ಲಿ ನೀವು ಗೆಲ್ತೀರ ಅದು ಉತ್ತರ ಪ್ರದೇಶ್ ವಿರುದ್ಧ ಉತ್ತರ ಪ್ರದೇಶಲ್ಲೇ ಮೀರಟ್ಟಲ್ಲಿ ಸೊ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀರಾ ನಿಮ್ಮ ಡ್ರೀಮ್ ಡೆಬ್ಯೂನಾ ಹಂಡ್ರೆಡ್ ಪರ್ಸೆಂಟ್ ಆ ಥರ ಮ್ಯಾಚ್ ಇನ್ನೂ ಕಣ್ಮುಂದೆ ಇದೆ ಎವ್ರಿ ವಿಕೆಟ್ ಆ ಥರ ಅದು ಮರೆಯೋಕೆ ಆಗೋಲ್ಲ ಆಮೇಲೆ ಅದು ಇನ್ಸಿಡೆನ್ಸ್ ಅದಾದ ಆಗಿದ್ದು ಅದನ್ನು ಮರೆಯೋಕೆ ಬಿಕಾಸ್ ಅವವಿಯಸ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನನ್ಗೆ ಅಂದ್ಕೊಂಡಿರಲಿಲ್ಲ ರಾಹುಲ್ ಡ್ರಾಯವಿಡ್ಸ್ ಸಚಿನ್ ಧ್ಲಕರ್ ಜೊತೆಲ್ಲ ಆಡ್ತೀವಿ ಅಂತ ಆಮೇಲೆ ನಾನು ಕ್ಯಾಬ್ ಕೊಟ್ಟಿದ್ದೆ ರಾಹುಲ್ ಡ್ರಾವಿಡ್ ಸರ್ ಅದು ಒನ್ ಆಫ್ ದ ಲೈಕ್ ಮರೆಯೋಕೆ ಇರೋ ಸಿಚುವೇಷನ್ ಸೊ ಅವಿಯಸ್ಲಿ ಅದು ಹೆಂಗೆ ಬಂತು ಅಂದರೆ ಲೈಕ್ ಪ್ರಾಬಬಲ್ಸ್ ಇದ್ದಾಗ ನಾನು ಅಂಡರ್ ನೈಂಟೀನ್ ಚೆನ್ನಾಗಿ ಮಾಡಿ ಬಂದಿದ್ದೆ ಸೊ ಅವಾಗ ಪ್ರಾಬಲ್ಸ್ ಆಗಿದಾಗ ಓಪನ್ ನೆಟ್ಸ್ ಪ್ರಾಕ್ಟೀಸ್ ಇದ್ದಾಗ ರಾಹುಲ್ ಸರ್ನ ಔಟ್ ಮಾಡಿದಕ್ಕೆ ಇ ವಾಸ್ ವೆರಿ ಇಂಪ್ರೆಸ್ಡ್ ಲೈಕ್ ಬೌನ್ಸರಲ್ಲಿ ಔಟ್ ಮಾಡಿದ್ದೆ ಅಂತ ನನಗೆ ಅದೆಲ್ಲ ಯಾವಾಗ ಗೊತ್ತಾಯಿತು ಮ್ಯಾಚ್ ಆದಮೇಲೆ ನನಗೆ ಗೊತ್ತಾಗಿದ್ದು ಅದಕ್ಕಿಂತ ಮುಂಚೆ ಒಂದು ಸೀರಿ ಸೀನ್ ಆಗಿದೆ ಏನಂದರೆ ಲೈಕ್ ಸೆಲೆಕ್ಟರ್ ಆ್ಯಕ್ಚುಲಿ ನನಗಿನ್ನೂ ಅಷ್ಟು ಬೇಗ ಬೇಡ ಅಂತ ಏನೋ ಹೇಳ್ತಿರ್ಬೇಕಾದ್ರೆ ಸನತ್ ಸರ್ ತುಂಬ ಫೈಟ್ ಮಾಡಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ ನಾನು ಸೊ ಆ ಮ್ಯಾಚ್ ಆದಮೇಲೆ ನಾನು ಸನತ್ ಸರ್ಗೆ ಹೇಳಿದೆ ನಾನು ಹೋಗ್ಬಿಟ್ಟು ಲೈಕ್ ಸರ್ ತುಂಬ ಥ್ಯಾಂಕ್ಸ್ ಸರ್ ಹಾಗೆ ಅಂತ ಅವ್ರು ನನಗೆ ಹೇಳಿದ್ರು ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕಪ್ಪ ಯಾಕಂದರೆ ಲೈಕ್ ನೀನು ನನ್ನ ಮರ್ಯಾದೆ ಉಳಿಸ್ದೆ ಲೈಕ್ ಸೀನಿಯರ್ಸ್ ಎಲ್ಲ ಅಂದರೆ ಸೆಲೆಕ್ಟರ್ಸ್ ಎಲ್ಲ ಬೇಡ ಅಂತ ಇದ್ದರು ಬಟ್ ಇವತ್ತು ನೀನು ಅನ್ನೊಂದು ವಿಕೆಟ್ ತೆಗೆದಿದ್ದೆ ಒನ್ ಆಫ್ ದ ಬೆಸ್ಟ್ ಲೈಕ್ ಡ್ರೀಮ್ ಡೆಬ್ಯೂ ಎಂಥ ಹುಡ್ಗ ಹುಡ್ಕಿದ್ದೀರ ನೀವು ಅಂತ ಎಕ್ಸ್ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಆವಿಯಸ್ಲಿ ಒನ್ ಆಫ್ ದ ಲೈಕ್ ಅದು ಅಂಥ ಸಿಚುಯೇಷನ್ ಮರೆಯೋಕ್ಕೆ ಆಗಲ್ಲ ರಾಹುಲ್ ಡ್ರೈಡ್ ಸರ್ ಎವ್ರಿ ಬಾಲ್ ಶೈನ್ ಮಾಡಿಕೊಟ್ಟಾಗ ಲೈಕ್ ಎವ್ರಿ ಬಾಲ್ ಅವ್ರ ಮುಂದೆ ಎಫರ್ಟ್ ಹಾಕಬೇಕು ಅನಿಸ್ತಾಯಿತ್ತು ನನಗೆ ಸೊ ಡ್ರೀಮ್ ಡಬ್ಯೂ ಅಂತಲೇ ಹೇಳ್ಬೋದು ಸರ್ ಹ್ಯಾಟ್ರಿಕ್ ವಿಕೆಟ್ ತೆಗೆದಿದ್ದು ಯಾರು ಫಸ್ಟ್ ವಿಕೆಟ್ ಅಂತ ಹ್ಯಾಟ್ರಿಕ್ ವಿಕೆಟ್ಸ್ ನೆನಪಿದೆಯಾ ನಿಮಗೆ ಈಗಲೂ ತನ್ಮಯ್ ಶ್ರೀವಾತ್ಸವ್ ಫಸ್ಟ್ ವಿಕೆಟ್ ಹಾಂ ಆಮೇಲೆ ಪಿಯೂಷ್ ಚಾವ್ಲಾ ಮತ್ತು ಹಾಂ ಅಮೀರ್ ಖಾನ್ ಮತ್ತು ಆರ್ ಪಿ ಸಿಂಗ್